ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ನಿಂದ ಹೊರಡಿಸಲಾಗತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುಯಾಯಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಾಲೋವರ್ಸ್ ಆಫ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಮೆನ್ ರೆಸಿಡ್ಯೂಯಲ್ ಅಂಡ್ ಕಲ್ಯಾಣ ಕರ್ನಾಟಕ ಲೋಕಲ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂತ ಕೊಡಲಾಗಿದೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಇನ್ನೂರ ಐವತ್ತು ವೇಕೆನ್ಸಿಗಳು ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಫಾಲೋವರ್ಸ್ ಟು ಫಿಫ್ಟಿ ಪೋಸ್ಟ್ ಸಿಕ್ಸ್ತ್ ಬೆಟಾಲಿಯನ್ ಕೆ ಎಸ್ ಆರ್ ಪಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಮೆಡಿಕಲ್ ಕಾಲೇಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತ ಕೊಡಲಾಗಿದೆ ಏನು ಮೆಡಿಕಲ್ ಕಾಲೇಟರ್ನ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಯಾವ ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ಮತ್ತೆ ಮೆಡಿಕಲ್ ಎಕ್ಸಾಮ್ಗೆ ನಿಮಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಈಗ ನಿಮಗೆ ಏನು ಕಾಲ್ ಲೆಟ್ರ್ ಬಂದಿದೆ ಅವರೆಲ್ಲರಿಗೂ ಕೂಡ ಈಗ ಅಡ್ಮಿಟ್ ಕಾರ್ಡನ್ನು ಕೊಡಲಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಆ ಒಂದು ಅಡ್ಮಿಟ್ ಕಾರ್ಡ್ ಮುಖಾಂತರ ಮೆಡಿಕಲ್ ಕಾಲ್ ಲೆಟ್ರ್ ಮುಖಾಂತರ ನಿಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡಿಕೊಳ್ಳಿ ಅಂತ ಇಲ್ಲಿ ಕೊಡಲಾಗಿದೆ ಇಲ್ಲಿ ಇನ್ನೊಂದು ಪೋಸ್ಟನ್ನು ಕೊಡಲಾಗಿದೆ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಂದು ಬಂದಿರತಕ್ಕಂಥ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದರೆ ಎಲ್ಲರೂ ಕೂಡ ಹೋಗಿ ನಿಮ್ಮ ಒಂದು ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ಗೆ ತಯಾರಿಯಾಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ ಸ್ಪರ್ಧಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗ ಒಂದು ಏನು ಉದ್ಯೋಗ ನಿವಾ ನಿರ ನಿವಾರಣೆಗೆ ಅದ್ಭುತವಾದಂಥ ಒಂದು ಯೋಜನೆ ಬಿಟ್ಟಿದ್ದಾರೆ ಆ ಯೋಜನೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಯಾಕೆ ಅಂತಂದರೆ ಮುಂದೆ ಈ ಒಂದು ಯೋಜನೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ಯೋಜನೆ ಆಗಿದೆ ಎಲ್ಲ ಏನು ಸ್ಪರ್ಧಾ ಮಿತ್ರರು ಯಾರು ಇದ್ರೆ ಟೋಟಲ್ ಆಗಿ ಹತ್ತು ಲಕ್ಷಕ್ಕೂ ಅಧಿಕವಾಗಿ ಹತ್ತು ಲಕ್ಷಕ್ಕೂ ಅಧಿಕ ಜನರಿಗೆ ತ್ವರಿತವಾಗಿ ಇಲ್ಲಿ ಇಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿರತಕ್ಕಂಥದ್ದು ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿರುದ್ಯೋಗ ನಿವಾರಣೆಗೆ ಅದ್ಭುತ ಯೋಜನೆ ಅಂತ ಕೊಡಲಾಗಿದೆ ದೇಶದಲ್ಲಿ ತಾಂಡವವಾಡುತ್ತಿರುವ ನಿರುದ್ಯೋಗ ನಿವಾರಣೆಗಾಗಿ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದ್ದು ಸ್ವಾಗತಾರ್ಹ ಮುಂದಿನ ಒಂದು ಒಂದೂವರೆ ವರ್ಷಗಳಲ್ಲಿ ಹತ್ತು ಲಕ್ಷ ಜನರಿಗೆ ತ್ವರಿತವಾಗಿ ಉದ್ಯೋಗ ಒದಗಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಇಲಾಖೆಗಳು ಮತ್ತು ಸಚಿವಾಲಯಗಳಿಗೆ ಸೂಚನೆಯನ್ನು ಕೊಡಲಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಗೆ ಸೈನಿಕರ ನೇಮಕಕ್ಕಾಗಿ ಅಗ್ನಿಪಥ ಎಂಬ ಒಂದು ಯೋಜನೆಯನ್ನು ಸರ್ಕಾರ ಪ್ರಕಟ ಮಾಡಿದೆ ಹಾಗೆ ಈ ಯೋಜನೆಯ ಒಂದು ಮೂಲಕ ಸೈನಿಕರ ನೇಮಕದಲ್ಲಿ ಅಮೂಲಾಗ್ರ ಬದಲಾವಣೆ ಉಂಟಾಗುವಂತಹದ ಒಂದು ಸಂದರ್ಭ ಇರತಕ್ಕಂಥದ್ದು ಈ ಯೋಜನೆಯ ಮೂಲಕ ಯುವಜನರಿಗೆ ನಾಲ್ಕು ವರ್ಷದ ಅವಧಿಗೆ ಸೇನೆಯ ತ್ರಿವಿಧ ದಳಗಳಲ್ಲಿ ಸೇವೆ ಮೂಡಲು ಅವಕಾಶವನ್ನು ಸಿಗಲಿದೆ ಅಂತ ಕೊಡಲಾಗಿದೆ ಗರಿಷ್ಠ ನಲವತ್ತೈದು ಸಾವಿರ ಜನರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವ ಈ ಯೋಜನೆಯು ಉದ್ಯೋಗಾವಕಾಶ ನೀಡುವುದರ ಜೊತೆಗೆ ದೇಶದ ರಕ್ಷಣಾ ಸೇವೆ ಮಾಡಬೇಕೆಂಬ ಒಂದು ಯುವಜನರ ಆಸೆಯನ್ನು ಕೂಡ ಈಡೇರಿಸಲಿದೆ ಅಂತ ಕೊಡಲಾಗಿದೆ ರಕ್ಷಣಾ ಇಲಾಖೆಯ ಒಂದು ನಿಯೋಜಿಸಿರುವ ವಾರ್ಷಿಕ ಬಜೆಟ್ನ ಅರ್ಧದಷ್ಟು ಹಣ ಪಿಂಚಣಿ ಮತ್ತು ವೇತನಕ್ಕೆ ನೀಡಲು ವ್ಯಯವಾಗ್ತಾ ಇದೆ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಈ ಒಂದು ಸೇವೆ ಸಲ್ಲಿಸಿದವರಿಗೆ ಪಿಂಚಣಿ ಸೌಲಭ್ಯ ಇರುವುದಿಲ್ಲವಾದದ್ದರಿಂದ ಇಲ್ಲಿ ಇಲಾಖೆ ಮೇಲಿನ ಆರ್ಥಿಕ ಭಾರ ಕಡಿಮೆಯಾಗಲಿದೆ ಅಂತ ಕೊಡಲಾಗಿದೆ ಹೀಗೆ ಉಳಿಯುವ ಒಂದು ಹಣವನ್ನು ಮೂರು ಸೇನೆಗಳ ಒಂದು ಆಧುನೀಕರಣಕ್ಕೆ ವ್ಯಯಿಸಿ ಇಲ್ಲಿ ಸೇನೆಗಳ ಸಾಮರ್ಥ್ಯ ಹೆಚ್ಚಿಸಬಹುದಾಗಿದೆ ಅಂತ ಕೊಡಲಾಗಿದೆ ಸೈನಿಕರ ಒಂದು ಸಂಬಳ ಮತ್ತು ಪಿಂಚಣಿಯಿಂದಾಗಿ ಸರ್ಕಾರದ ಒಂದು ಮೇಲೆ ಬಿದ್ದಿರುವ ಹೊರೆ ಕೂಡ ಕಡಿಮೆ ಮಾಡಿಕೊಳ್ಳಬಹುದು ಅಂತ ಕೊಡಲಾಗಿದೆ ಮತ್ತು ಇಲ್ಲಿ ಯುವಕರಿಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಒಂದು ಅವಕಾಶ ಸಿಗುತ್ತದೆ ಎಂದಾಗ ದೇಹವನ್ನು ಸದೃಢವಾಗಿ ಸದೃಢವನ್ನುವಾಗಿಟ್ಟುಕೊಳ್ಳಬೇಕೆಂಬ ಒಂದು ಆಸೆಯೂ ಕೂಡ ಹುಟ್ಟಿದೆ ಅಂತ ಕೊಡಲಾಗಿದೆ ಈ ರೀತಿಯಾಗಿ ಟೋಟಲ್ ಆಗಿ ಒಂದೂವರೆ ವರ್ಷದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡಲಾಗಿರ್ತಕ್ಕಂಥದ್ದು ಆದಷ್ಟು ಬೇಗ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಏನು ಯೋಜನೆ ಶುರುವಾಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕಾಗಿ ಸ್ಪರ್ಧಾ ಮಿತ್ರರಿಗೆ ಏನು ತಿಳಿಸ್ಬೇಕು ಅಂತ ಅಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ತಯಾರಿ ಖಂಡಿತವಾಗಿ ನಡೆಸ್ಕೊಳ್ತಾ ಹೋಗಿ ಮುಂದೆ ಹತ್ತು ಲಕ್ಷಕ್ಕೂ ಅಧಿಕ ಜನರಿಗೆ ತ್ವರಿತವಾಗಿ ಉದ್ಯೋಗ ಒದಗಿಸುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದಲ್ಲಿ ಮತ್ತು ಇದೇ ರೀತಿಯಾದ ವಿಡಿಯೋ ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತು